हाय हेलो नमस्ते नानु गजानन नमें डिलीवरी मोड़े निम्ब गे नमें टू वीलर इलाते फुड डिलीवरी आगिरबहुदु ग्रोसरी डीलरू ऐनो ओंदु डिलीवरी माडि नमें टू वीलर बेके बेकु अदरल्लि नावु याव टू वीलरन्न तगोबेकु विथ गियर तगोबागा विथौट गियर तगोबागा अदरल्लि एनेनु फीचर्स इरबेकु अंद्रे याव याव फीचर्स इद्रे नावु कूड तगोंड्रे ईजियागि डिलीवरीन माडबहुदु अंत हेळि ई विडियोदल्लि तिळिकोण अदक्कू मुंचे इदु जीजे कन्नड यूट्यूब चानल नीवु नन्न चानल सब्सक्राइब माड्कोंडिल्ल अंद्रे सब्सक्राइब माड्कोंडु बेल बटन क्लिक माडि फ्रेंड्स फ्रेंड्स ना मोदलिगे डिलीवरी माडि दुड्डु अर्न माडबेकु अंद्रे मोट्ट मोदलनेदागि नावु ಏನು ನೋಡ್ಕೋಬೇಕು ಅಂದ್ರೆ ಮೈಲೇಜ್ ನ ನೋಡ್ಕೋಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಒಂದು 1 ಲೀಟರ್ ಹಾಕಿದ್ರೆ ಎಷ್ಟು ಹೋಗುತ್ತೆ ಮೈಲೇಜ್ ಒಂದು 50 ಕೊಡುತ್ತಾ 60 ಕೊಡುತ್ತಾ ಅಂದ್ರೆ ನಿಮಗೆ ನಾನು ಇವತ್ತು ತಿಳಿಸಕ್ಕೆ ಬಂದಿರೋದು ಏನಪ್ಪಾ ಅಂದ್ರೆ ನೀವು ಟೂ ವೀಲರ್ ಅಲ್ಲಿ ಸ್ಕೂಟರ್ ತಗೊಂಡ್ರೆ ಬೆಟರಾ ಇಲ್ಲ ಅಂದ್ರೆ ನಾವು ಬೈಕ್ ತಗೊಂಡ್ರೆ ಬೆಟರಾ ಅಂತ ಹೇಳಿ ಇವಾಗ ನೋಡೋಣ ಇವಾಗ ಏನಪ್ಪಾ ಅಂದ್ರೆ ಫಸ್ಟ್ ಮೈಲೇಜ್ ನ ನೋಡ್ಕೋಬೇಕಾಗುತ್ತೆ ನಿಮಗೆ ಸ್ಕೂಟರ್ ಅಲ್ಲಿ ಒಂದು 40 ಟು 50 ಕೊಡುತ್ತೆ ಅದರಲ್ಲಿ ನಿಮಗೆ ಬೈಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕೆಲವೊಂದು ಇದಾವೆ 60 ಕೊಡ್ತಾವೆ 65 ಕೊಡುತ್ತೆ ಪ್ಲಾಟಿನಾ ತಗೊಂಡ್ರೆ ನಿಮಗೆ ಇನ್ನೂ ಜಾಸ್ತಿ ಕೊಡುತ್ತೆ ಇವಾಗ ತುಂಬಾ ಜನ ರಾಯಲ್ ಎನ್ಫೀಲ್ಡ್ ಅಲ್ಲೂ ಕೂಡ ಡೆಲಿವರಿನ ಮಾಡ್ತಾರೆ ಅದರದೇನು ಪ್ರಾಬ್ಲಮ್ ಇಲ್ಲ ಮೈಲೇಜ್ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ ಯಾವದೇ ತಗೊಂಡ್ರು ಮೈಲೇಜ್ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ ಅದರಲ್ಲೂ ನಿಮಗೆ ಯಾವುದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂದ್ರೆ ನಿಮಗೆ ವಿತ್ ಗೇರು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ವಿಥೌಟ್ ಗೇರ್ ಏನಾಗುತ್ತೆ ಒಂದು 40 ರಿಂದ 50 ಅಷ್ಟು ಕೊಡುತ್ತೆ ಚೆನ್ನಾಗಿ ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಇನ್ನೊಂದು ಫಸ್ಟ್ ಏನಪ್ಪಾ ಅಂದ್ರೆ ಮೈಲೇಜ್ ಚೆನ್ನಾಗಿ ಕೊಡಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಡೆಲಿವರಿ ಬಾಯ್ ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಪೇಸ್ ಅಂದ್ರೆ ನಾವು ಫುಡ್ ಡೆಲಿವರಿ ಆಗಿರಬಹುದು ಗ್ರೋಸರಿ ಡೆಲಿವರಿ ಆಗಿರಬಹುದು ಇಲ್ಲ ಅಂದ್ರೆ ನಾವು ಒಂದು ಪೋರ್ಟರ್ ಆಗಿರಬಹುದು ಡೆಂಜೋ ಆಗಿರಬಹುದು ಏನಾದರೂ ಒಂದು ಡೆಲಿವರಿ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಟಿ ಶರ್ಟ್ ನ ಕೊಟ್ಟಿರ್ತಾರೆ ನಿಮಗೆ ಬ್ಯಾಗ್ ನ ಕೊಟ್ಟಿರ್ತಾರೆ ನಿಮಗೆಲ್ಲ ಗೊತ್ತಿರೋದೆ ಬ್ಯಾಗ್ ನ ಇಟ್ಕೊಳ್ಳಕ್ಕೆ ಸ್ಪೇಸ್ ಬೇಕಾಗುತ್ತೆ ಇವಾಗ ತುಂಬಾ ಜನನ ನಾನು ಕೂಡ ನೋಡಿದಿನಿ ಬೈಕ್ ಅಲ್ಲಿ ನಿಮಗೆ ಬೈಕ್ ಅಲ್ಲಿ ಮಾಡೋರನ ಹಿಂದೆ ಬೈಕ್ ಹಾಕಿ ಬೈಕ್ ಅಲ್ಲಿ ಅದೇನೋ ನಿಮಗೆ ಬ್ಯಾಗ್ ನ ಹಾಕಿರ್ತಾರೆ ಅದು ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಅಲ್ಲಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಫುಡ್ ಏನಾದರೂ ಇದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಡ್ಯಾಮೇಜ್ ಆದ್ರೆ ಏನಾಗುತ್ತೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಐಡಿ ಸಸ್ಪೆಂಡ್ ಆಗುತ್ತೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಗಳು ಇರುತ್ತೆ ನೀವೇನಾದರೂ ಡೆಲಿವರಿ ಮಾಡ್ತೀನಿ ಅನ್ನಂಗಿದ್ರೆ ಅಂದ್ರೆ ಫುಡ್ ಡೆಲಿವರಿ ಆಗಿರಬಹುದು ಗ್ರೋಸರಿ ಡೆಲಿವರಿ ಆಗಿರಬಹುದು ಈ ರೀತಿ ಮಾಡ್ತೀನಿ ಅನ್ನಂಗಿದ್ರೆ ಸ್ಕೂಟರ್ ಬೆಸ್ಟ್ ಅಂತ ನಿಮಗೆ ಬೈಕ್ ಗಿಂತ ಸ್ಕೂಟರ್ ಬೆಸ್ಟ್ ಅಂತಾನೆ ತಿಳಿಸಬಹುದು ಯಾಕಪ್ಪ ಅಂದ್ರೆ ನಿಮಗೆ ಮುಂದಗಡೆ ಸ್ಪೇಸ್ ಇರುತ್ತೆ ಸ್ಕೂಟರ್ ಗಾದ್ರೆ ಅಲ್ಲಿ ಬ್ಯಾಗ್ ನ ಇಡಬಹುದು ಇಲ್ಲ ಅಂದ್ರೆ ನೀವೇನೋ ಪೋರ್ಟರ್ ಆಗಿರಬಹುದು ಇಲ್ಲ ಅಂದ್ರೆ ಯಾವುದೋ ಒಂದು ಕೊರಿಯರ್ ಡೆಲಿವರಿ ಮಾಡ್ತೀನಿ ಅಂದ್ರೆ ಒಂದು 20 kg ವರೆಗೂ ಆರಾಮಾಗಿ ಅಲ್ಲಿ ಮುಂದೆ ಇಟ್ಕೋಬೇಕು ಇಲ್ಲ ಅಂದ್ರೆ ಹಿಂದೆ ಫಸ್ಟ್ ಒಂದು ಸತಿ ಕಟ್ಟಬೇಕು ಆಮೇಲೆ ಒಂದು ಸತಿ ಅದನ್ನ ಬಿಚ್ಚಬೇಕು ಕಸ್ಟಮರ್ ಲೊಕೇಶನ್ ಗೆ ಹೋದ್ಮೇಲೆ ಅದು ಅಲ್ಲಾಡದಂಗೆ ನೋಡ್ಕೋಬೇಕು ಎಲ್ಲರೂ ಬಿದ್ದು ಆದ್ರೆ ಡ್ಯಾಮೇಜ್ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಇವಾಗ ಸ್ಕೂಟರ್ ತಗೊಂಡ್ರನೆ ಬೆಸ್ಟ್ ಅಂತಾನೆ ತಿಳಿಸಬಹುದು ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ವಿತ್ ಗೇರ್ ವಿಥೌಟ್ ಗೇರ್ ಯಾವುದರ ತಗೊಂಡ್ರೆ ಬೆಟರು ಇವಾಗ ವಿಥೌಟ್ ಗೇರ್ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ವಿಥೌಟ್ ಗೇರ್ ತಗೊಂಡ್ರೆ ಬೆಟರು ಅಂತ ತಿಳಿಸ್ತೀನಿ ಯಾಕಪ್ಪ ಅಂದ್ರೆ ನಿಮಗೆ ಇವಾಗ ನಾವೊಂದು ದೊಡ್ಡ ಸಿಟಿಲಿ ಕೆಲಸ ಮಾಡ್ತಾ ಇದೀವಿ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಒಂದು ಸಿಟಿ ಇರುತ್ತೆ ಆ ಸಿಟಿ ಅಂದಮೇಲೆ ಅಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾಫಿಕ್ ಇದ್ದೇ ಇರುತ್ತೆ ಓಕೆ ಟ್ರಾಫಿಕ್ ಅಲ್ಲಿ ವಿತ್ ಗೇರ್ ಏನಾಗುತ್ತೆ ಸಮ್ ಟೈಮ್ಸ್ ಆಫ್ ಆಗೋದಿರಬಹುದು ಇಲ್ಲ ಅಂದ್ರೆ ಏನಾದರೂ ಪ್ರಾಬ್ಲಮ್ ಆಗೋದಿರೋದು ವಿಥೌಟ್ ಗೇರ್ಗೂ ವಿತ್ ಗೇರ್ಗೂ ತುಂಬಾನೇ ಡಿಫರೆನ್ಸ್ ಆಗುತ್ತೆ ನೀವು ಕೂಡ ನೋಡೇ ಇರ್ತೀರಾ ಯಾಕಪ್ಪ ಅಂದ್ರೆ ಅಂದ್ರೆ ಗೇರ್ ಹಾಕಬೇಕು ಗೇರ್ ತೆಗಿಬೇಕು ಆ ಕಡೆ ತಗೋ ಈ ಕಡೆ ತಗೋ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ವಿಥೌಟ್ ಗೇರ್ ತಗೊಂಡ್ರೆ ಈಜಿಯಾಗಿ ಯಾವ ರೀತಿ ರೇಸ್ ಮಾಡ್ತೀರಾ ಆ ರೀತಿ ಹೋಗುತ್ತೆ ಈ ಈ ಇದರಲ್ಲಿ ನೀವೇನಾದರೂ ಡೆಲಿವರಿ ಮಾಡೋಕ್ಕೆ ಯಾವ್ದಾದ್ರು ಒಂದು ವಿತ್ ಗೇರ ವಿಥೌಟ್ ಗೇರ್ ಅನ್ನಂಗಿದ್ರೆ ನನ್ನ ಪ್ರಕಾರ ವಿಥೌಟ್ ಗೇರ್ ತಗೊಂಡ್ರೆ ಬೆಟರ್ ಅಂತಾನೆ ನಾನು ಕೂಡ ತಿಳಿಸ್ತೀನಿ ಇನ್ನೊಂದೇನಪ್ಪ ಅಂದರೆ ನಿಮಗೆ ಸ್ಟಾರ್ಟರ್ ಇರಬೇಕು ಅಂದರೆ ಇವಾಗ ವಿತ್ ಗೇರಲ್ಲೂ ಇದೆ ವಿಥೌಟ್ ಗೇರಲ್ಲೂ ಇದೆ ಸ್ಟಾರ್ಟರು ಎರಡು ಯಾವುದ್ರಲ್ಲಿ ಬೇಕಾದ್ರೂ ನೀವು ಓಡಿಸ್ಬೋದು ಅಂದರೆ ಸ್ಟಾರ್ಟರ್ ಇದ್ರೆ ಬೆಟ್ರು ಯಾಕಪ್ಪ ಅಂದರೆ ಒಂದ್ಸಲಿ ಟ್ರಾಫಿಕಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಆಫ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಕಿಕ್ ಕೊಡಿತಾ ಕೂತ್ಕೊಳ್ಳೋದು ಲೇಟ್ ಆಗುತ್ತೆ ಅದೇ ರೀತಿ ಹಿಂದೆ ಟ್ರಾಫಿಕ್ ಹಿಂದೆ ಜನರು ಇರ್ತಾರೆ ಅವರು ಅಂದರೆ ಡೆಲಿವರಿ ಬಾಯ್ ಮಾಡ್ತಾ ಇದೀವಿ ಅಂದರೆ ನಾವು ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಎಷ್ಟು ಬೇಗ ಡೆಲಿವರಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ರೇಟಿಂಗ್ಸ್ ಬರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಆರ್ಡರ್ಸ್ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ಇದಕ್ಕೂ ಕೂಡ ನಾವು ಸ್ಕೂಟರ್ ತೊಗೊಂಡ್ರೆ ಬೆಸ್ಟು ಅಂತೇಳಿ ನಾನು ಕೂಡ ತಿಳಿಸ್ತೀನಿ ಇವಾಗ ಫೈನಲ್ ಆಗಿ ನಾನು ಏನು ಹೇಳಕ್ಕೆ ಹೊಂಟಿದ್ದೀನಿ ಅಂದರೆ ಟೂ ವೀಲರಲ್ಲಿ ಯಾವುದು ತಗೊಳ್ಳೋದು ಇವಾಗ ನನಗೆ ಹೊಸಬ ಯಾರೋ ಒಬ್ಬರು ಹೊಸಬ್ರು ಕಾಮೆಂಟ್ ಮಾಡಿದರು ಏನಪ್ಪ ಹೇಳಿದ್ದಾರೆ ಅಂದರೆ ನಾನು ಟೂ ವೀಲರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿತ್ ಗೇರ್ ತೊಗೊಲ್ಲ ವಿಥೌಟ್ ಗೇರ್ ತೊಗೊಲ್ಲ ಅಂತ ಕೇಳಿದ್ರು ನೀವೇ ಕಂಪೇರ್ ಮಾಡಿ ನಾನು ಇವಾಗ ಅದನ್ನು ಹೇಳಿದ್ದೀನಿ ಇದನ್ನು ಹೇಳಿದ್ದೀನಿ ಯಾವ್ದು ತೊಗೊಂಡ್ರೆ ಬೆಟ್ರು ಅಂತೇಳಿ ನೀವು ಕಂಪೇರ್ ಮಾಡಿಬಿಟ್ಟು ತೊಗೊಳ್ಳಿ ಅದರಲ್ಲಿ ನನ್ನ ಪ್ರಕಾರ ಯಾವುದಪ್ಪ ಅಂದರೆ ವಿಥೌಟ್ ಗೇರ್ ತೊಗೊಂಡ್ರೆ ಬೆಟ್ರು ನಿಮಗೆ ಸ್ಪೇಸ್ ಇರುತ್ತೆ ಅದೇ ರೀತಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸ್ಟಾರ್ಟರ್ ಇರುತ್ತೆ ಅದಕ್ಕೆ ಅದೇ ರೀತಿ ಏನಪ್ಪ ಅಂದರೆ ಟ್ರಾಫಿಕಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಕಿಕ್ ಹೊಡಿಬೇಕು ಆ ರೀತಿ समस्ये आगोल्ल तुम मुंदे स्पेस इरुत्ते ಈಜಿಯಾಗಿ ಫುಡ್ ಆಗಿರಬಹುದು ಗ್ರೋಸರಿ ಆಗಿರಬಹುದು ಏನನ್ನ ಈಜಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಯಾವುದೇ ರೀತಿಯ ಫುಡ್ ಹಾಳಾಗಲ್ಲ ಈಜಿಯಾಗಿ ಕಸ್ಟಮರ್ ಗೆ ತಲುಪಿಸಬಹುದು ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನನ್ನ ಲಾಗ್ ಚಾನೆಲ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಾಗ್ ಚಾನೆಲ್ ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫ್ರೆಂಡ್ಸ್।